ಶರಣ್ಜೀವಿ ಶ್ರೀ ಶಿವಾನಂದ ಪುರಾಣಿಕ್ ಮಠ ಗುರುಗಳ 75ನೇ ಹುಟ್ಟುಹಬ್ಬದ ಅಮೃತ್ ಮಹೋತ್ಸವ ಸಮಾರಂಭ. ನಿಪ್ಪಾಣಿ ಕನ್ನಡದ ಕಾವಲುಗಾರ ಶರಣಜೀವಿ ಶ್ರೀ ಶಿವಾನಂದ ಪುರಾಣಿಕ ಮಠ ಗುರುಗಳ 75ನೇ ಜನ್ಮದಿನದ ಅಮೃತ ಮಹೋತ್ಸವ ರವಿವಾರ ದಿನಾಂಕ 29/1/2023 ಸ್ಥಳ ಶ್ರೀ ಮಹಾದೇವ ಮಂದಿರ ಸಾಂಸ್ಕೃತಿಕ ಭವನ ನಿಪ್ಪಾಣಿಯಲ್ಲಿ ಆಚರಣೆ ಕುರಿತು ಸುದ್ದಿಗೋಷ್ಠಿ ಜರುಗಿತು. ನಿಪ್ಪಾಣಿ ತಾಲೂಕು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರೊಫೆಸರ್ ಮಿಥುನ ಅಂಕಲಿ ಮಹೋತ್ಸವದ ಸಮಗ್ರ ಮಾಹಿತಿ ನೀಡಿದರು. ಗಣ್ಯಮಾನ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿರುತ್ತಾರೆ. ಇದೇ ಸಂದರ್ಭದಲ್ಲಿ ಶರಣಜೀವಿ ಶಿವಾನಂದ ಪುರಾಣಿಕ ಮಠ ದಂಪತಿಗೆ ಪುರಾಣಿಕ ಮಠರಿಗೆ ಒಂದು ಗ್ರಂಥ ತುಲಾಭಾರ ನಡೆಯಲಿದೆ. ಗ್ರಂಥ ತುಲಾಭಾರವನ್ನು ಈ ಸಮಾರಂಭದಲ್ಲಿ ನಡೆಸಲಾಗ್ತದೆ. ತದನಂತರ ಮುಂಜಾನೆ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಧ್ಯಾಹ್ನದ ಮುಂದೆ ದಾಸೋಹದ ವ್ಯವಸ್ಥೆ ಕೂಡ, ಸ್ನೇಹ ಭೋಜನವನ್ನು ಪುರಾಣಿಕ ಮಠ ಹಾಗೂ ಮಹೋತ್ಸವದ ಸಂಯುಕ್ತ ಆಶ್ರಯದಲ್ಲಿ ನಾವು ಸ್ನೇಹ ಭೋಜನವನ್ನು ಕೂಡ ಇಡಲಾಗಿದೆ. ಈ ನಡೆಯುವಂಥ ಸಾರ್ಥಕ 75 ವರ್ಷಗಳ ಸಾರ್ಥಕ ಬದುಕಿನಲ್ಲಿ ಕಾಲಿಟ್ಟಿರತಕ್ಕಂಥ ಅಮೃತದ ಗಳಿಗೆಗೆ ಕಾಲಿಟ್ಟ ಪುರಾಣಿಕ ಮಠರಿಗೆ ನಾವೆಲ್ಲರೂ ಕೂಡಿ ಅಮೃತದ ಗುರುವಂದನೆಯನ್ನು ನಾವು ಸಲ್ಲಿಸೋದಿದೆ. ಅದಕ್ಕಾಗಿ ಈ ಭಾಗದ ಎಲ್ಲವರ ಅಭಿಮಾನಿಗಳು, ಮಾಜಿ ವಿದ್ಯಾರ್ಥಿಗಳು, ಕನ್ನಡಕ್ಕಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡಿರತಕ್ಕಂಥ ಹಿರಿಯ ಜೀವಿಯ ಕೈಯಲ್ಲಿ ಪಳಗಿರುವಂತಹ ಹಲವಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಬರಬೇಕು. ಈ ಭಾಗದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಶರಣಜೀವಿಗಳು ಕೂಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಡಿಸೋಣ ಅಂತ ಈ ಮೂಲಕ ಎಲ್ಲರಿಗೆ ಅಧಿಕೃತ ಆಹ್ವಾನವನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಬಸವೇಶ್ವರ ಸಹಕಾರಿಯ ಚೇರ್ಮನ್ ಡಾಕ್ಟರ್ ಎಸ್ಆರ್ ಪಾಟೀಲ್, ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶ್ರೀ ಈರಣ್ಣ ಶಿರಗಾವಿ, ಕಾರ್ಯದರ್ಶಿ ಸರೋಜಿನಿ ಸಮಾಜ, ಜಂಗಮ ಸಮಾಜದ ಶ್ರೀ ಅಪ್ಪಸಾಹೇಬ ನನದಿಮಠ, ಜ್ಯೇಷ್ಠ ನಾಗರಿಕ ಸುಭಾಷ್ ಅಂಕಲಿ, ಸಂಘಟನಾ ಸದಸ್ಯರು ರವೀಂದ್ರ ಶೆಟ್ಟಿ, ಗಡಿನಾಡು ಕನ್ನಡ ಬಳಗದ ಶ್ರೀ ಮಾರುತಿ ಕೊಣ್ಣೂರಿ ಮಾತನಾಡಿದರು. ಶರಣಜೀವಿ ಶ್ರೀ ಶಿವಾನಂದ ಪುರಾಣಿಕ ಮಠ ಗುರುಗಳ 75ನೇ ವರ್ಷ ಹುಟ್ಟುಹಬ್ಬದ ಅಮೃತ ಮಹೋತ್ಸವದ ಸಮಾರಂಭದ ಇವತ್ತಿನ ಪತ್ರಿಕೆಯ ಸಭೆಯಲ್ಲಿ ತಿಳಿಸುವುದಂದರೆ, ಶಿವಾನಂದ ಪುರಾಣಿಕ ಮಠ ಸರ್ವರು ಕನ್ನಡ ಸಲುವಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಅದೇ ಪ್ರಕಾರ ಎಷ್ಟೋ ಸಂಸ್ಥೆಗಳು, ವಿನಾಯಕ ಸಂಸ್ಥೆ, ಮಹೇಶ್ವರಿ ಸಂಸ್ಥೆ, ದಾನಮ್ಮ ವಿದ್ಯಾಪ್ರಚಾರ ಸಂಘ, ಹೀಗೆ ಅನೇಕ ಸಂಘಗಳನ್ನು ಸಾರ್ವ ಜನರನ್ನು ಒಂದುಗೂಡಿಸಲು ಮೊದಲಿಂದ ಪ್ರಯತ್ನ ಮಾಡಿದ್ದಾರೆ. ಅದೇ ಪ್ರಕಾರ ಗರೀಬ್ ಮಕ್ಕಳಿಗೆ ಪುಕ್ಕಟ್ಟೆ ಶಿಕ್ಷಣ ಕಲಿಸಿ ಅವರು ಶಿಕ್ಷಣ ಉತ್ತೀರ್ಣವಾಗಲಿ ಮಾಡಿದ್ದಾರೆ. ಅದೇ ಪ್ರಕಾರ ಎಷ್ಟೋ ಸ್ಕೂಲ್ಗಳಲ್ಲೂ ಕಲಿಸಿ, ಅದೇ ಪ್ರಕಾರ ಬಸವ ತತ್ವಗಳನ್ನು ನೆನೆಸಿ ಪ್ರತಿ ಮನೆಗೆ ಮಹಾಮನೆ ಅಂತ ಹೇಳಿದು ಮಾಡಿದರು. ಅದೇ ಪ್ರಕಾರ ಕೊರೋನಾಪ ಇದರಲ್ಲಿ ಎಲ್ಲ ಜನರು ಅವ್ರ ಮನೆ ಮನೆಗೆ ಹೋಗಿ ಬಸವೇಶ್ವರ ವಚನವನ್ನು ಹೇಳಿ, ಅದರ ಅರ್ಥವನ್ನು ಹೇಳಿ, ಎಲ್ಲರ ಮನಸ್ಸುಗಳನ್ನು ಸಮಾಧಾನ ಮಾಡಿ ಅವರಿಗೆ ಧೈರ್ಯ ತುಂಬಿದರು. ಹೀಗೆ ಅವ್ರಿಗೆ ಮಾಡಿದಕ್ಕೆ ಅವ್ರನ್ನ 75ನೇ ವರ್ಷದ ಹುಟ್ಟಬ್ಬನ ನಾವು ಆಚರಿಸುತ್ತಿದ್ದೇವೆ. ಅವರ ಸಂಘ ಸಂಸ್ಥೆಗಳಾದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಜಂಗಮ ಸಮಾಜ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ, ಗಡಿನಾಡು ಕನ್ನಡ ಬಳಗ ವಚನ ಸಾಹಿತ್ಯ ಪರಿಷತ್ತು, ಶಿವಶರಣದಿ ದಾನಮ್ಮ ವಿದ್ಯಾಪ್ರಚಾರಕ ಮಂಡಳ, ಗಾನ ಸುಧಾ ಕಲಾ ಬಳಗ, ಶ್ರೀ ದಾನೇಶ್ವರಿ ಸಾಂಸ್ಕೃತಿಕ ಕಲಾ ಬಳಗ, ಶ್ರೀ ಮಹೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಹಾಗೂ ಶ್ರೀ ವಿನಾಯಕ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಪಾನೆ ಇವರ ಸಂಯುಕ್ತ ಆಶ್ರಮದಲ್ಲಿ ಅವರ ಅಮೃತ ಮಹೋತ್ಸವವನ್ನು 29 ರವಿವಾರ 2023 ಆಚರಿಸುತ್ತಿದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ವಿನಂತಿಸಿಕೊಳ್ತೀವಿ, ಎಲ್ಲರೂ ಬಂದು ಅವರಿಗೆ ಶುಭ ಕೋರಬೇಕೆಂದು ಕೇಳುತ್ತಿದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ನಿಪ್ಪಾಣಿಯ ಮಹಾದೇವ ಮಂದಿರದ ಸಾಂಸ್ಕೃತಿಕ ಭವನದಲ್ಲಿ ಜರುಗ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿ ಹಿರಿಯ ಜೀವಿಗಳು, ಅನೇಕರಿಗೆ ಮಾರ್ಗದರ್ಶಕರು, ಗುರುಗಳು ಅವರ ಒಂದು ಅಮೃತ ಮಹೋತ್ಸವ 75ನೇ ವರ್ಷದ ಹುಟ್ಟುಹಬ್ಬದ ಅದ್ವಿತೀಯ ಸಮಾರಂಭವನ್ನು ನಿಪ್ಪಾಣಿಯಲ್ಲಿ ಈವರೆಗೆ ಜರುಗಲಾಗದಂತಹ ವಿಶೇಷ ಒಂದು ಕಾರ್ಯಕ್ರಮವನ್ನು ಎಲ್ಲ ಬಳಗದವರು, ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು ಆದಿಯಾಗಿ ಶಿವಶರಣೆ ದಾನಮ್ಮ ದೇವಿ ವಿದ್ಯಾಪ್ರಸಾರಕ ಮಂಡಳದವರು, ಗಾನಸುಧಾ ಕಲಾ ಬಳಗ, ದಾನೇಶ್ವರಿ ಸಾಂಸ್ಕೃತಿಕ ಕಲಾ ಬಳಗ, ಮಹೇಶ್ವರಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಹಾಗೂ ವಿನಾಯಕ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಪ್ಪಾಣಿ ಇವರೆಲ್ಲರ ಒಂದು ಸಹಾಯ ಸಹಕಾರ, ಅವರು
ನಮ್ಮ ಶರಣಜೀವಿಗಳು ಅವರಿಗೆಲ್ಲ ಹಾಕಿಕೊಟ್ಟಂತಹ ದಾರಿ ಇವುಗಳನ್ನೆಲ್ಲ ಸ್ಮರಿಸುವಂತಹ ಒಂದು ಅಮೃತ ಗಳಿಗೆಯ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪುಸ್ತಕನೂ ಕೂಡ ಒಂದು ಗ್ರಂಥನೂ ಕೂಡ ಬಿಡುಗಡೆ ಆಗಲಿಕ್ಕತ್ತದೆ ಅನ್ನುವಂತಹ ವಿಶೇಷ. ಈ ಗ್ರಂಥದಲ್ಲಿ ಅವರ ಕುರಿತು ಅವರ ಬಳಗದವರು ಅವರ ಅಭಿಮಾನಿಗಳು ಜೊತೆಗೆ ಅವರ ವಿದ್ಯಾರ್ಥಿಗಳು ಅವರಿಗೂ ತಮ್ಮ ಜೀವನದೊಳಗೆ ಹೇಗೆ ಹೇಗೆ ದಾರಿ ದೀವಿಗೆಗಳಾದರು ಅನ್ನುವಂಥ ಅಂಶವನ್ನು ಕೂಡ ಅದರಲ್ಲೇ ನಿರೂಪಿಸಿದ್ದಾರೆ. ಅಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಬರುವಂತಹ ರವಿವಾರ 29ರಂದು ನಮ್ಮ ನಿಪ್ಪಾನಿಯ ಮಹಾದೇವ ಮಂದಿರ ಸಾಂಸ್ಕೃತಿಕ ಭವನದಲ್ಲಿ ನಡೀತಾ ಇದೆ. ಇಂತಹ ಹಿರಿಯ ಜೀವಿಗಳಿಗೆ ನಮನವನ್ನು ಸಲ್ಲಿಸುವಂತಹ ಈ ವಿಶೇಷವಾದಂಥ ಗಳಿಗೆ ಬಂದಿದೆ. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದಂಥ ನಾನು ಈರಣ್ಣ ಶಿರ್ಗಾವಿಯನ್ನು ತಮ್ಮೆಲ್ಲರಿಗೂ ಕೂಡ ವಿನಂತಿ ಪೂರ್ವಕವಾಗಿ ಏನು ಕೇಳ್ಕೊಳ್ತಾ ಇದ್ದೇನಪ್ಪ ಅಂತಂದರೆ, ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. 8 ಜನ ಪೂಜ್ಯರು ಬರ್ತಾ ಇದ್ದಾರೆ, ಅನೇಕ ಸಾಹಿತಿಗಳು ಬರ್ತಾ ಇದ್ದಾರೆ, ಎಲ್ಲ ರಾಜಕೀಯ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಗಣ್ಯಮಾನ್ಯರು ಬರ್ತಾ ಇದ್ದಾರೆ. ಇದ್ರ ಜೊತೆ ಜೊತೆಯಾಗಿ ಅವರಿಂದ ಶಿಕ್ಷಣವನ್ನು ಪಡೆದಂಥ ಅದೆಷ್ಟೋ ವಿದ್ಯಾರ್ಥಿ ಬಳಗ ಹೊರದೇಶದಲ್ಲಿಯೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ತಾವುಗಳೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದು ಅವರ ಒಂದು ವಿಶೇಷವಾಗಿ 75ನೇ ವರ್ಷಕ್ಕೆ ತಾವೆಲ್ಲರೂ ಕೂಡ ಅವರಿಗೆ ಶುಭಾಶಯವನ್ನು ಸಹ ಹೃದಯದಿಂದ ಕೋರಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ.